ಈಗಾಗಲೇ ದ್ವೇಷದ ರಾಜಕಾರಣವನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ ಒಂದ್ ಕಡೆ ಎಲ್ಲಾ ಶಾಸಕರುಗಳು ಆರೋಪವನ್ನ ಮಾಡ್ತಾ ಇದ್ದಾರೆ. ಈಗ ಬಿಎಸ್ವೈ ಸರ್ಕಾರದಿಂದ ದ್ವೇಷದ ರಾಜಕೀಯ ನಡೀತಾ ಇದೆಯಾ? ಜೆಡಿಎಸ್ ಶಾಸಕರ ಕ್ಷೇತ್ರಗಳಲ್ಲಿ ಕಾಮಗಾರಿಗೆ ತಡೆಯನ್ನ ನೀಡಲಾಗಿದೆ. ನಾಗಠಾಣ ಜೆಡಿಎಸ್ ಶಾಸಕ ದೇವಾನಂದ ಚವ್ಹಾಣ್ ಆರೋಪವನ್ನ ಕೂಡ ಮಾಡಿದ್ದಾರೆ. ದ್ವೇಷದ ರಾಜಕೀಯ ನಡೆಸಲಾಗ್ತಾ ಇದೆ. ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಜೆಡಿಎಸ್ ಶಾಸಕ ದೇವಾನಂದ ಚವ್ಹಾಣ್ ಆರೋಪವನ್ನ ಮಾಡಿದ್ದಾರೆ. 100 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ತಡೆಯನ್ನ ಕೊಟ್ಟಿದ್ದಾರೆ. ಸಿಎಂ ಸಭೆ ಬಗ್ಗೆಯೂ ನಮಗೆ ಯಾರೂ ಮಾಹಿತಿ ಕೊಟ್ಟಿಲ್ಲ. ಜೆಡಿಎಸ್ ಶಾಸಕ ದೇವಾನಂದ ಚವ್ಹಾಣ್ ಆರೋಪ ಮಾಡಿದ್ದು ಬಿಜೆಪಿ ಶಾಸಕರ ಕ್ಷೇತ್ರಗಳಲ್ಲಿ ಮಾತ್ರ ಪ್ರವಾಹ ಆಗಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಈ ಸಂದರ್ಭದಲ್ಲಿ ಜೆಡಿಎಸ್ ಶಾಸಕ ದೇವಾನಂದ ಚವ್ಹಾಣ್ ಕೇಳಿದ್ದಾರೆ. ಯಾಕಂದ್ರೆ ಬಿಜೆಪಿ ಶಾಸಕರಷ್ಟೇ ಸಭೆಗೆ ಆಹ್ವಾನವನ್ನ ನೀಡಲಾಗಿದೆ. ಸಿಎಂ ಬಿಎಸ್ವೈ ಬಿಜೆಪಿ ಶಾಸಕರನ್ನ ಮಾತ್ರ ಸಭೆಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಶಾಸಕರ ಜೊತೆ ಬಿಎಸ್ವೈ ಸಭೆಯನ್ನ ನಡೆಸಿಲ್ಲ. ಹಾಗಾದ್ರೆ ಪ್ರವಾಹ ಆಗಿರೋದು ಕೇವಲ ಬಿಜೆಪಿ ಶಾಸಕರು ಇರುವಂತಹ ಕ್ಷೇತ್ರದಲ್ಲಿ ಮಾತ್ರನಾ ಅನ್ನುವಂತಹ ಪ್ರಶ್ನೆ. ಕನಿಷ್ಠ 55 ಕೋಟಿವರೆಗೆ ಈಗ ಹೋಲ್ಡ್ ಇದ್ದಾರೆ ನಾಗಠಾಣ ಮತ ಕ್ಷೇತ್ರದ್ದು. ರಸ್ತೆ ಇದು ಕುಡಿಯೋ ನೀರಿಂದ್ರಿ, ಇವು ಭವನಗಳು, ಎಸ್ ಸಿ ಎಸ್ ಟಿ ಇವೆಲ್ಲ ಕೆಲವೊಂದು ಪಿ ಆರ್ ಕೆ ವಿ ಜನದ್ದು ಇವೆಲ್ಲ ಸ್ವಲ್ಪ ಪೆಂಡಿಂಗ್ ಅದಾವ. ಈ ಸರ್ಕಾರ ಅಂತೇಳಿ ಆದೇಶ ಅಂತೂ ಒದರ್ಸಿದ್ರು, ಅದ್ರ ಹಿಂದೆ ಯಾರು ಕೈವಾಡೋದು ಹೇಳೋಕ್ಕಾಗಲ್ಲ. ಇಲ್ಲ, ಟೋಟಲ್ ಆಗಿ ಹಿಂಗೆ ಬೇಸ್ಮೆಂಟ್ ತಗೊಂಡ್ರೆ ಕನಿಷ್ಠ 100 ಕ್ರೋರ್ಸ್ ಮೇಲೆ ಆಗ್ತಾರೆ ಸರ್. ಹಂಗೆ ಎಲ್ಲ ಡಿಪಾರ್ಟ್ಮೆಂಟ್ಗಳದ್ದು ಇದನ್ನು ಮಾಡಿದರೆ ಇಲ್ಲ, ಇನ್ನೂ ಯಾವುದೇ ವಿಚಾರ ಇಲ್ಲ ಸರ್. ಮುಂದೆ ಏನು ಅವ್ರ ಕ್ರಮ ತಗೋತಾರೆ ನೋಡಿದ್ರೆ, ಈಗೆಲ್ಲ ಎಲ್ಲ ಮಹಾಪೂರ್ ಬಂದು ಎಲ್ಲ ಸಮಸ್ಯೆಗಳ ಒಳಗೆ ಇರುವುದರಿಂದ ಅದ್ರ ಬಗ್ಗೆ ಯಾವುದೂ ಇಲ್ಲರಿ. ಅದೇ ಒಂದು ಸ್ಪಷ್ಟತೆ ಹೇಳಬೇಕಂದ್ರೆ, ಈಗ ಭೀಮಾ ನದಿ ಕೂಡ ಪ್ರವಾಹದಿಂದ ಅಲ್ಲಿ ದಡದಲ್ಲಿರತಕ್ಕಂಥ ಎಲ್ಲ ಜನತೆ ಬಹಳಷ್ಟು ಹಾನಿಗೆ ಒಳಗಾಗಿದ್ದಾರೆ. ಆದರೆ ಆ ಭಾಗಕ್ಕೆ ಇಲ್ಲಿವರೆಗೆ ಯಾವುದೇ ಒಂದು ಸರ್ಕಾರದ ಸೌಲಭ್ಯ ಕೊಡಲಾರದು ಒಂದ್ ಕಡೆ ನೋವಿನ ಸಂಗತಿ. ಈಗಾಗಲೇ ಸಾಕಷ್ಟು ಜನ ಜೆಡಿಎಸ್ ನ ಕಾಂಗ್ರೆಸ್ ಶಾಸಕರು ಆರೋಪವನ್ನ ಮಾಡ್ತಾ ಇದ್ರು, ಇವತ್ತು ಜೆಡಿಎಸ್ ನ ಶಾಸಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಪ್ರವಾಹ ಬಂದಂತಹ ಸಂದರ್ಭದಲ್ಲೂ ಕೂಡ ನಮ್ಮನ್ನ ಕರೀಲಿಲ್ಲ ಅಂದ್ರೆ ಈಗಾಗಲೇ ಆ ಒಂದು ಸಭೆಯನ್ನ ಮಾಡಲಾಗಿದೆ. ಆದ್ರೆ ಕೇವಲ ಅಲ್ಲಿ ಬಿಜೆಪಿ ಶಾಸಕರು ಇರುವಂತಹ ಒಂದು ಸಭೆಯನ್ನ ಮಾಡಲಾಗಿದೆ, ನಮ್ಗೆ ಯಾರಿಗೂ ಆಹ್ವಾನವನ್ನ ಕೊಟ್ಟಿಲ್ಲ. ಹಾಗಾದ್ರೆ ಪ್ರವಾಹ ಬಂದಿರೋದು ಕೇವಲ ಬಿಜೆಪಿ ಶಾಸಕರು ಇರುವಂತಹ ಕ್ಷೇತ್ರಗಳಲ್ಲಿ ಮಾತ್ರನಾ? ಬಿಎಸ್ವೈ ಸರ್ಕಾರದಿಂದ ದ್ವೇಷ ರಾಜಕೀಯ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಜೆಡಿಎಸ್ ಶಾಸಕರ ಕ್ಷೇತ್ರಗಳಲ್ಲಿ ಕಾಮಗಾರಿಗೆ ತಡೆಯನ್ನ ನೀಡಲಾಗಿದೆ. ನಾಗಠಾಣ ಜೆಡಿಎಸ್ ಶಾಸಕ ದೇವಾನಂದ ಚವ್ಹಾಣ್ ಆರೋಪವನ್ನ ಮಾಡಿದ್ದಾರೆ. 100 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ತಡೆಯನ್ನ ಕೊಟ್ಟಿದ್ದಾರೆ. ಸಿಎಂ ಸಭೆ ಬಗ್ಗೆ ಕೂಡ ನಮ್ಗೆ ಯಾರು ಮಾಹಿತಿಯನ್ನ ಕೊಟ್ಟಿಲ್ಲ ಅಂತ ಹೇಳಿ ಜೆಡಿಎಸ್ ನ ಶಾಸಕ ದೇವಾನಂದ ಚವ್ಹಾಣ್ ಆರೋಪವನ್ನ ಮಾಡಿದ್ದು ಬಿಜೆಪಿ ಶಾಸಕರ ಕ್ಷೇತ್ರಗಳಲ್ಲಿ ಮಾತ್ರ. ಹಾಗಾದ್ರೆ ಪ್ರವಾಹ ಆಗಿದೆಯಾ? ಬಿಜೆಪಿ ಶಾಸಕರನ್ನಷ್ಟೇ ಸಭೆಗೆ ಆಹ್ವಾನಿಸಿದ್ದಾರೆ ಅನ್ನುವಂತಹ ಆರೋಪ ಈಗ ಜೆಡಿಎಸ್ ಶಾಸಕರಿಂದ ಬಂದಿದೆ. ಇವರ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಒಂದ್ ಕಡೆ ಈಗ ಹಲವು ದಿನಗಳಿಂದ ಕೇಳಿ ಬರ್ತಾ ಇರುವಂತಹ ಮಾತೇನಂದ್ರೆ ಸಿಎಂ ಬಿಎಸ್ವೈ ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಯಾಕಂದ್ರೆ ಕಾಮಗಾರಿಗಳಿಗೆ ಆಗಿರ್ಬೋದು ಯೋಜನೆಗಳಿಗೆ ತಡೆ ನೀಡುವಂತಹ ಪ್ರಯತ್ನ ಈಗಾಗಲೇ ಬಿಎಸ್ವೈ ಇಂದ ಆಗ್ತಾ ಇದೆ ಅಂತ ಹೇಳಿ ಇವತ್ತು ಮತ್ತೊಬ್ಬರು ಈ ರೀತಿಯಾಗಿ ಆರೋಪವನ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅದಿತ ಮುಖ್ಯವಾಗಿ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಏನೋ ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ ಅನ್ನುವಂತ ಪ್ರಶ್ನೆ ಎದುರಾಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಜೆಡಿಎಸ್ ನಾಯಕರು ಕೂಡ ಆರೋಪವನ್ನ ಮಾಡ್ತಾ ಇದಾರೆ, ಅದಕ್ಕೆ ಪುಷ್ಟಿ ಕೊಡುವಂತ ಇದೀಗ ಬಿಎಸ್ ಯಡಿಯೂರಪ್ಪನವರು ಕೂಡ ನಡೆದುಕೊಳ್ತಾ ಇರುವಂತದ್ದು. ಯಾಕಂದ್ರೆ ಇವತ್ತಿನ ಮುಖ್ಯವಾಗಿ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಪರಿಹಾರ ಕಾರ್ಯಕ್ರಮಗಳು ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ತಮ್ಮ ಪಕ್ಷದ ಶಾಸಕರುಗಳು ಅಷ್ಟೇ ಒಂದು ಮೀಟಿಂಗ್ ಅನ್ನ ಮಾಡ್ತಾ ಇದಾರೆ. ಆದ್ರೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನ ಶಾಸಕರನ್ನ ಯಾವೊಬ್ಬ ಶಾಸಕರಿಗೂ ಕೂಡ ಒಂದು ಸಂದೇಶವನ್ನ ಕೊಟ್ಟಿಲ್ಲ, ಅವ್ರಿಗೆ ಗೊತ್ತೇ ಇಲ್ಲ ವಿಚಾರ ಈ ಒಂದು ಮೀಟಿಂಗ್ ಆಗ್ತಾ ಇರುವಂತದ್ದು. ಕೆಲವೊಂದು ಶಾಸಕರನ್ನ ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ನಮ್ಮನ್ನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವ್ರು ಕರ್ದೇ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಹೀಗಾಗಿ ಎಲ್ಲೋ ಒಂದ್ ಕಡೆ ಇದನ್ನೆಲ್ಲ ನೋಡ್ತಾ ಇದ್ರೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಬರೀ ಏನಾದ್ರು ದ್ವೇಷದ ರಾಜಕಾರಣ ಮಾಡ್ತಿದ್ರ ಅನ್ನೋದು ಚರ್ಚೆ ಆಗ್ತಾ ಇರುವಂತದ್ದು ಈಗಾಗಲೇ. ಯಾಕಂದ್ರೆ ಬೆಳಗಾವಿ ಭಾಗ, ವಿಜಯಪುರ ಸೇರಿದಂತೆ ಪ್ರಮುಖವಾಗಿ ನಾನಾ ಕಡೆ ಪ್ರವಾಹ ಜಾಸ್ತಿ ಆಗಿದೆ, ಜೊತೆಗೆ ಅಲ್ಲೂ ಕೂಡ ನಷ್ಟ ಆಗಿದೆ. ಪರಿಹಾರ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಶಾಸಕರ ಜೊತೆಗೂ ಕೂಡ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು
ಚರ್ಚೆ ಮಾಡಿ ಸೂಕ್ತವಾದಂತಹ ಪರಿಹಾರ ಕಾರ್ಯಗಳನ್ನ ಕೊಡಬೇಕಾಗತ್ತೆ. ಆದ್ರೆ ಎಲ್ಲ ಒಂದ್ ಕಡೆ ಅವರನ್ನ ನಿರ್ಲಕ್ಷ್ಯ ಮಾಡಿರುವಂತದ್ದು, ಜೊತೆಗೆ ಅಧಿಕಾರಿಗಳನ್ನ ದೂರ ಇಡೋದ್ರ ಮೂಲಕವಾಗಿ ಬರೀ ಬಿಜೆಪಿ ಪಕ್ಷದ ಶಾಸಕರುಗಳಷ್ಟೇ ಜೊತೆಗೆ ಒಂದು ಮೀಟಿಂಗ್ ಅನ್ನ ಮಾಡ್ತಾ ಇರುವಂತದ್ದು, ಇದನ್ನೆಲ್ಲ ನೋಡ್ತಾ ಇದ್ರೆ ಇಲ್ಲೊಂದ್ ಕಡೆ ಏನು ಬರೀ ಬಿಜೆಪಿ ನಾಯಕರು ಬಿಜೆಪಿ ಶಾಸಕರು ಅಷ್ಟೇ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಸೀಮಿತ ಆಗಿದಾರ, ಅಥವಾ ಕಾಂಗ್ರೆಸ್ ಜೆಡಿಎಸ್ ಶಾಸಕರಿಗೆ ಅಂದ್ರೆ ಮುಖ್ಯವಾಗಿ ಪಕ್ಷ ಬೇರೆ ಸರ್ಕಾರ ಬೇರೆ, ಹಾಗೆ ಸರ್ಕಾರ ಆದಂತ ಸಂದರ್ಭದಲ್ಲಿ ಎಲ್ಲಾ ಶಾಸಕರನ್ನು ಕೂಡ ಅವರು ಪರಿಗಣನೆಗೆ ತೆಗೆದುಕೊಳ್ಬೇಕು. ಆದ್ರೆ ಇಲ್ಲೊಂದು ಕಡೆ ಬೇರೆ ಪಕ್ಷದ ಶಾಸಕಗಳನ್ನ ಅವರು ಕಡೆಗಣಿಸಿರುವಂತದ್ದು, ಇದೀಗ ಇದೇ ಒಂದು ವಿಚಾರ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು, ಜೊತೆಗೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನ ಶಾಸಕರು ಕೂಡ ತಮ್ಮ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಾ ಇರುವಂತದ್ದು. ನಮಿತ ಕೃಷ್ಣ, ಈಗ ಒಂದು ರೀತಿಯಲ್ಲಿ ಪ್ರವಾಹ ಬಂದಂತಹ ಸಂದರ್ಭದಲ್ಲಿ ಕೂಡ ಎಲ್ಲರೂ ಕೂಡ ಅದಕ್ಕೆ ಸ್ಪಂದನೆಯನ್ನ ಮಾಡಬೇಕಾಗುತ್ತೆ. ಅಲ್ಲಿ ಏನಾಗಿದೆ ಅನ್ನೋದನ್ನ ಆ ಕ್ಷೇತ್ರದ ಶಾಸಕರು ನೋಡಬೇಕಾಗುತ್ತೆ. ಇವರು ಪರಿಗಣನೆಗೆ ತೆಗೆದುಕೊಳ್ಳಿಲ್ಲ ಅಂದ್ರೆ ಆ ಕ್ಷೇತ್ರದ ಜನರಿಗೆ ಇದು ನಷ್ಟ, ಆ ಕ್ಷೇತ್ರದ ಜನರ ಅಲ್ಲಿ ಕಳ್ಕೊಳ್ಬೇಕಾಗುತ್ತೆ. ಇಂತಹ ಒಂದು ವಿಚಾರವನ್ನ ಯಾರು ಕೂಡ ಹೇಳ್ತಾ ಇಲ್ವಾ ಹೇಗೆ ಅಂತ ಹೇಳಿ. ನವಿತಾ, ಮುಖ್ಯವಾಗಿ ಬಿಜೆಪಿ ಶಾಸಕರು ಹೇಳ್ತಾ ಇರುವಂತದ್ದು, ಅವರು ಕೂಡ ಅಸಮಾಧಾನವನ್ನ ಹೊರಹಾಕ್ತಾ ಇರುವಂತದ್ದು, ಮುಖ್ಯವಾಗಿ ಫ್ಲಡ್ ಅಂದ್ರೆ ಏನ್ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಪ್ರವಾಹ ಆಗಿದೆ, ಆ ಒಂದು ಕ್ಷೇತ್ರದಲ್ಲಿ ಪ್ರಮುಖವಾಗಿ ಕೇಂದ್ರ ಸರ್ಕಾರದಿಂದ ಪರಿಹಾರ ಆಗದೆ ಇರುವಂತದ್ದು, ವಿಳಂಬ ಆಗ್ತಾ ಇರುವಂತದ್ದು, ಜೊತೆಗೆ ಸೂಕ್ತವಾದಂತಹ ಪರಿಹಾರ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ಳದಿರುವಂತದ್ದು, ಬಿಜೆಪಿ ಶಾಸಕರು ಕೂಡ ಅಸಮಾಧಾನ ಹೊರಹಾಕ್ತಾ ಇರುವಂತದ್ದು, ಇದ್ರ ನಡುವೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನ ಶಾಸಕರು ಕೂಡ ಇದೀಗ ಅಸಮಾಧಾನವನ್ನು ಹೊರಹಾಕ್ತಾ ಇರುವಂತದ್ದು. ಯಾಕಂದ್ರೆ ಸಭೆ ಮಾಡಿದಂತ ಸಂದರ್ಭದಲ್ಲಿ ಆ ಕ್ಷೇತ್ರದ ಜನರು ಕೂಡ ಏನು ಅಲ್ಲಿನ MLAಗಳನ್ನ ಗೆಲ್ಸ್ ಕಳ್ಸಿಕೊಂಡಿರ್ತಾರೆ ಸರ್ಕಾರಕ್ಕೆ, ಈಗ ಅವ್ರನ್ನ ಈ ರೀತಿಗೆ ನಮ್ಮ ಶಾಸಕರನ್ನ ಕಡೆಗಣಿಸಿದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕೂಡ ಆ ಭಾಗದ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಶಾಸಕರ ಕ್ಷೇತ್ರದ ಜನರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂತದ್ದು. ನವಿತಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್. ಬಿಎಸ್ವೈ ಸರ್ಕಾರದಿಂದ ದ್ವೇಷದ ರಾಜಕಾರಣ ನಡೀತಾ ಇದೆಯಾ ಅನ್ನೋದಕ್ಕೆ ಒಂದು ರೀತಿಯಲ್ಲಿ ಪುಷ್ಟಿ ಕೊಡುವಂತಹ ಘಟನೆಗಳು ಕೂಡ ಆಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಶಾಸಕರುಗಳ ಸಭೆಯನ್ನು ಕರೆಯಲಾಗುತ್ತೆ, ಆದ್ರೆ ಜೆಡಿಎಸ್ ಶಾಸಕರು ಕಾಂಗ್ರೆಸ್ ಶಾಸಕರಂತಹ ಕ್ಷೇತ್ರಗಳಲ್ಲಿ ಆ ಶಾಸಕರನ್ನ ಕರೆಯದೆ ಈಗಾಗಲೇ ನಿರ್ಲಕ್ಷ್ಯ ಮಾಡಲಾಗಿದೆ ಅನ್ನುವ ಆರೋಪ ಕೇಳಿ ಬಂದಿದೆ.